ಸಚಿವರಾಗಿದ್ದವರು ನಮ್ಮ ಬಸವರಾಜ ಬೊಮ್ಮಾಯಿಯವರು ಅವರ ಒಂದು ಜವಾಬ್ದಾರಿಯಲ್ಲಿ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ನೀರಾವರಿ ವಿಚಾರದಲ್ಲಿ ಸಂಪೂರ್ಣವಾಗಿ ಕುಂಠಿತವಾಗಿತ್ತು ಈ ಸಂಪೂರ್ಣವಾಗಿ ಕುಂಠಿತವಾದಂತದಕ್ಕೆ ಆದ್ಯತೆಯನ್ನು ಕೊಟ್ಟು ಎಲ್ಲ ಜಿಲ್ಲೆಗಳಲ್ಲೂ ಲಿಫ್ಟ್ ಇರಿಗೇಷನ್ ನ ಮತ್ತು ನೀರಾವರಿ ಯೋಜನೆಗಳನ್ನು ತಂದು ಕಾರ್ಯರೂಪಕ್ಕೆ ತೋರಿಸಿರುವಂತದಿದೆ ಅದೇ ದಾರಿಯಲ್ಲಿ ರಾಮನಗರ ಜಿಲ್ಲೆಯಲ್ಲಿ ಇವತ್ತು ಚನ್ನಪಟ್ಟಣದಲ್ಲಿ ಇಗ್ಲೂರ್ ಡ್ಯಾಮ್ ನಿಂದ ಲಿಫ್ಟ್ ಇರಿಗೇಷನ್ ಅನ್ನು ಮಾಡಬಹುದು ಅಂತ ಮಾಡಿ ತೋರಿಸ್ತರು ನಮ್ಮ ಸರ್ಕಾರದಲ್ಲಿ ಇವತ್ತು ಅದೇ ದಾರಿಯಲ್ಲಿ ಇವತ್ತು ಅಂತ ಒಂದು ಕಲ್ಪನೆ ಮತ್ತು ಯೋಜನೆ ಇಲ್ಲದೆ ಕಾರ್ಯವನ್ನ ಮಾಡುತ್ತಿದ್ದರು ತಮಗೆಲ್ಲ ಗೊತ್ತಿರಲಿ ಇವತ್ತು ನಮ್ಮ ಸರ್ಕಾರ ಸಂಪೂರ್ಣವಾಗಿ ಭದ್ರಾಗಿ ಈ ದಿಕ್ಕಿನಲ್ಲಿ ಬೇಕಾಗಿರುವಂತ ಎಲ್ಲಾ ಕ್ರಮಗಳನ್ನು ವಹಿಸಿ ಇವತ್ತೇನು ಗ್ರೀನ್ ಟ್ರಿಬ್ಯುನಲ್ ನಲ್ಲಿ ಇದ್ದಂತ ತಡೆಗಳನ್ನು ತಡೆಯಾಜ್ಞೆಯನ್ನ ತೆರವುಗೊಳಿಸಿ ಇವತ್ತೇನು ಕಾರ್ಯರೂಪಕ್ಕೆ ತರಲಿಕ್ಕೆ ಇವತ್ತು ಜಮೀನಿನ ಇವತ್ತೇನು ಎನ್ವಿರಾನ್ಮೆಂಟಲ್ ಮತ್ತು ವೈಲ್ಡ್ ಲೈಫ್ ಇವತ್ತೇನು ಇಲಾಖೆಯ ಅರಣ್ಯ ಇಲಾಖೆ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಏನು ಇರುವಂತದಕ್ಕೆ ಇವತ್ತು 5000 ಎಕರೆ ಮುಳುಗಡೆ ಆಗುವಂತ ಪ್ರದೇಶಕ್ಕೆ ಆಲ್ಟರ್ನೇಟಿವ್ ಲ್ಯಾಂಡ್ ಕೊಡಬೇಕಾಗಿದೆ ಈ ಆಲ್ಟರ್ನೇಟಿವ್ ಲ್ಯಾಂಡ್ ಅನ್ನು ಕೊಡಲಿಕ್ಕೆ ಒಂದು ಕಂಡೀಷನ್ ಇದೆ ಈ ಕಂಡೀಷನ್ ಅನ್ನು ಪೂರ್ಣಗೊಳಿಸಲಿಕ್ಕೆ ಈಗಾಗಲೇ 7.5 ಸಾವಿರ ಎಕರೆ ಅನ್ನು ರಾಮನಗರ ಜಿಲ್ಲೆಯಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಮತ್ತು ಚಾಮರಾಜನಗರ ಜಿಲ್ಲೆಯಲ್ಲಿ ಮೂರು ಜಿಲ್ಲೆಗಳಲ್ಲೂ ಈಗಾಗಲೇ ಗುರುತಿಸಿ ಆಲ್ಟರ್ನೇಟ್ ಲ್ಯಾಂಡ್ ಅನ್ನು ಕೊಡಲಿಕ್ಕೆ ಸಂಪೂರ್ಣವಾಗಿ ಸಜ್ಜಾಗಿದ್ದೀವಿ ಹಾಗೆ ಇವತ್ತೇನು ಗ್ರೀನ್ ಟ್ರಿಬ್ಯುನಲ್ ನ ಆಜ್ಞೆಯನ್ನು ತೆರವುಗೊಳಿಸಿ ಮುಂದೆ ಹೋಗಲಿಕ್ಕೆಲ್ಲ ಮಾಡಿರುವಂಥದ್ದಿದೆ ಇವತ್ತು ಕಾವೇರಿ ವಾಟರ್ ಕಮಿಷನ್ ನಿಂದ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿಗೆ ರೆಫರ್ ಆಗಿರುವಂಥದ್ದಿದೆ ಅಲ್ಲಿನೂ ಸಮ್ಮತಿಯನ್ನು ಪಡಿಬೇಕಾಗುತ್ತೆ ಇವತ್ತು ಮೂರು ಹಂತದಲ್ಲಿದೆ ಒಂದು ಎನ್ವಿರಾನ್ಮೆಂಟಲ್ ಡಿಪಾರ್ಟ್ಮೆಂಟ್ನಲ್ಲಿ ಕ್ಲಿಯರೆನ್ಸ್ ತಗೊಳ್ಳುವಂಥದ್ದಿದೆ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿನಲ್ಲಿ ಸಮ್ಮತಿಯನ್ನು ಪಡೆಯುವಂಥದ್ದಿದೆ ಮೂರನೇದು ಸುಪ್ರೀಂ ಕೋರ್ಟಲ್ಲಿ ಇವತ್ತು ಕೇಸ್ ಇರುವಂಥದ್ದಿದೆ ಸುಪ್ರೀಂ ಕೋರ್ಟಲ್ಲಿ ಇವತ್ತೇನು ನಮ್ಮ DPR ಅನ್ನು ಸ್ಟೇ ಮಾಡಬೇಕು ಅಂತ ಇವತ್ತೇನು ತಮಿಳುನಾಡು ರಾಜ್ಯ ಹೋಗಿರುವಂಥದ್ದಿದೆ ಮತ್ತು ನಮಗೆ ಸಿಕ್ಕಿದಂಥ NGT ತೆರವನ್ನು ಮಾಡಿಕೊಟ್ಟಿರೋದನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟಿಗೆ ಹೋಗಿದ್ದಾರೆ ಇವಿಷ್ಟು ವಿಚಾರದಲ್ಲಿ ನಡೀತಿರುವಂಥದ್ದಿದೆ ಮತ್ತು ಇವತ್ತೇನು ನಮ್ಮ ಪಕ್ಷ ಬಹಳಷ್ಟು ಸ್ಪಷ್ಟವಾಗಿ ಈ ದಿಕ್ಕಿನಲ್ಲಿ ಭದ್ರಾಗಿ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಯಡಿಯೂರಪ್ಪನವರು ಎಲ್ಲ ಸಂದರ್ಭದಲ್ಲೂ ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಮೇಕೆದಾಟನ್ನು ನಾವು ಖಂಡಿತ ಅನುಷ್ಠಾನ ಮಾಡ್ತೀವಿ ಭದ್ರಾಗಿದ್ದೀವಿ ಮತ್ತು ಹಾಗೆ ನಮ್ಮ ರಮೇಶ್ ಜಾರಕಿಹೊಳಿ ಅವರು ಸಹ ಸ್ವತಃ ಇಲ್ಲಿ ಭೇಟಿ ಕೊಟ್ಟಿದ್ದಿದೆ ಅವ್ರು ಭೇಟಿ ಕೊಟ್ಟಾಗಲೇ ಈ NGTಗೆ ತಮಿಳ್ನಾಡವರು ಅಪ್ರೋಚ್ ಮಾಡಿರುವಂಥದ್ದಿದೆ ತಮಿಳ್ನಾಡವರು NGTಗೆ ಹೋಗಿ ತಮಿಳ್ನಾಡಿನ ಬೆಂಚಲ್ಲಿ ಸದನ್ ಬೆಂಚಲ್ಲಿ ಸ್ಟೇ ತಂದಿರೋದು ಇದೆ ಈ ರೀತಿ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ನಮ್ಮ ಸನ್ಮಾನ್ಯ ಈಗಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿಯವರು ಈ ವಿಚಾರದಲ್ಲಿ ಹಲವಾರು ಬಾರಿ ಇವತ್ತು ಕ್ರಮಗಳನ್ನು ವಹಿಸಿ ನಮ್ಮ ಕೇಂದ್ರದ ಜಲಸಂಪನ್ಮೂಲ ಸಚಿವರ ಜೊತೆಯಲ್ಲಿ ಹಲವಾರು ಬಾರಿ ಭೇಟಿಯನ್ನು ಮಾಡಿರುವಂಥದ್ದಿದೆ ನ್ಯಾಯಾಲಯದಲ್ಲೂ ಈ ಕೇಸನ್ನು ಗೆಲ್ಲಲಿಕ್ಕೆ ಬೇಕಾಗಿರುವಂಥ ಎಲ್ಲ ಕ್ರಮಗಳನ್ನು ವಹಿಸ್ತಾ ಇರುವಂಥದ್ದಿದೆ ಮತ್ತು ಜಮೀನಿನ ವಶಪಡಿಸ್ಕೊಳ್ಳೋಕ್ಕೆ ಜಮೀನನ್ನು ಪಡೀಲಿಕ್ಕೂ ಕ್ರಮವನ್ನು ವಹಿಸ್ತಿರುವಂಥದ್ದಿದೆ ಒಟ್ಟಾರೆ ಇವೆಲ್ಲ ಪ್ರಯತ್ನಗಳು ನಡೀತಿರುವಂಥದ್ದಿದೆ ತಮ್ಗೆ ಗೊತ್ತಿದೆ ಮೇಕೆದಾಟು ಯೋಜನೆ 97ರಿಂದ ಇರುವಂಥದ್ದು 97ರಿಂದ ಈ ಕಾರ್ಯರೂಪಕ್ಕೆ ತರಬೇಕು ಅಂತಿರೋದು ಹಾಗಾಗಿ ಈ ದಿಕ್ಕಲ್ಲಿ ಇವತ್ತು ನಮ್ಮ ಸರ್ಕಾರ ಸಂಪೂರ್ಣ ಭದ್ರಾಗಿ ಎಲ್ಲ ರೀತಿಯಾದಂಥ ಕ್ರಮವನ್ನು ವಹಿಸ್ತಾ ಇದ್ದಾರೆ ಅದೇ ದಾರಿಯಲ್ಲಿ ನೀವು ನೋಡಿದಾಗ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಏನು ಇವತ್ತು ಈ ಜಿಲ್ಲೆಯ ಹಿತವನ್ನು ಕಾಪಾಡೋದ್ರಲ್ಲಿ ಯಾವ ರೀತಿ ಕ್ರಮವನ್ನು ವಹಿಸಿದರೆ ಒಂದು DPR ಮಾಡಲಿಕ್ಕೆ ಒಂದು ಹಣಕಾಸನ್ನು ಕೊಡಲಿಕ್ಕೆ ಒಂದು ಅಪ್ರೂವನ್ನು 4G ಎಕ್ಸೆಂಪ್ಷನ್ ಕೊಡಲಿಕ್ಕೆ ಇವ್ರಿಗೆ ಎಷ್ಟು ವರ್ಷ ಬೇಕಿತ್ತು ಎಷ್ಟು ಮಟ್ಟಿಗೆ ಕಾಳಜಿ ಇದೆ ಎಷ್ಟು ಮಟ್ಟಿಗೆ ಆಸಕ್ತಿ ಇದೆ ಅಂತ ತಾವೆಲ್ಲ ನೋಡ್ಬೋದು ಒಂದು 4G ಎಕ್ಸೆಂಪ್ಷನ್ ಕೊಡಲಿಕ್ಕೆ ಎಷ್ಟು ವರ್ಷ ಬೇಕಿತ್ತು 2013ರಿಂದ 2018ನ ಅವಧಿವರೆಗೂ ಏನು ಅವರು ಅಧಿಕಾರದಲ್ಲಿರ್ತಾರೆ ಒಂದು ಫೀಸಿಬಿಲಿಟಿ ರಿಪೋರ್ಟನ್ನು ತಯಾರು ಮಾಡಲಿಕ್ಕಾಗಲ್ಲ ಒಂದು DPRನ್ನು ತಯಾರು ಮಾಡಲ್ಲ 5 ವರ್ಷ ಕಾಲದಲ್ಲಿ ಇವತ್ತೇನಾದ್ರೂ ಇವರು 2013ರಲ್ಲೇ ಈ DPRನ್ನು ತಯಾರು ಮಾಡಿದರೆ ನಿಮಗೆ ಗೊತ್ತಿದ ಹಾಗೆ ಗೆಜೆಟ್ ಆಗಲಿಕ್ಕೂ ಏನು 2007ರಲ್ಲಿ ಜಡ್ಜ್ಮೆಂಟ್ ಬರೋದನ್ನು ಗೆಜೆಟ್ ಮಾಡಲಿಕ್ಕೆ 6 ವರ್ಷ ತಗೊಳ್ತಾರೆ ಆಯಿತು ಗೆಜೆಟ್ ಆಯಿತು
ಗೆಜೆಟ್ ಆದಮೇಲೆ ಒಂದು ಡಿಪಿಆರ್ ಮಾಡಲಿಕ್ಕೆ 5 ವರ್ಷ ಕಾಲದಲ್ಲೂ ಮಾಡಲ್ಲ 2018 ರಲ್ಲಿ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅನ್ನ ಸ್ಥಾಪನೆ ಮಾಡಂತದಾಗುತ್ತೆ ಈ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಸ್ಥಾಪನೆ ಮಾಡೋ ಮುಂಚೆನೇ ಟ್ರಿಬ್ಯುನಲ್ ನಲ್ಲಿನ ಆರ್ಡರ್ ಮೇಲೆ ಇವರೇನಾ ಡಿಪಿಆರ್ ತಗೊಂಡು ಕಾರ್ಯಕ್ಕೆ ಕಾರ್ಯಕ್ರಮವನ್ನ ಈ ಯೋಜನೆಯನ್ನ ಪ್ರಾರಂಭವನ್ನು ಮಾಡಿದ್ರೆ ಈ ಸಮಸ್ಯೆಗಳೇ ಬರ್ತಿರಲಿಲ್ಲ ಇವತ್ತು ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆದಮೇಲೆ ಇವತ್ತೆಲ್ಲ ಈ ನಾಟಕಗಳು ನೋಡುವಂತದಿದೆ ಇವತ್ತು ಇವರು ಯಾವ ಕಾರಣದಲ್ಲೂ ಜನಪರವಾಗಿ ಒಂದು ಜವಾಬ್ದಾರಿತ್ವವಾಗಿ ಒಂದು ಕೆಲಸಕ್ಕೆ ಬದ್ಧರಾಗಿ ಕೆಲಸ ಮಾಡಿರುವಂತದ್ದು ಜೈಮಂತ್ ಅವರೇ ಅಲ್ಲ ಇವರು ಇವತ್ತು ಸ್ವತಃ ಅವರ ಕ್ಷೇತ್ರದಲ್ಲೇ 7 ಲಿಫ್ಟ್ ಇರಿಗೇಷನ್ ಕೆಲಸಗಳು ನಡೆಯುತ್ತಿದೆ 7 ಲಿಫ್ಟ್ ಇರಿಗೇಷನ್ 2016 ರಿಂದ ನಡೆಯುತ್ತಿದೆ ಮುಗಿಬೇಕಾಗಿದೆ ಯಾವುದು 2018 ಏನೋ ಎಲ್ಲಿಂದನೋ ನೀರು ತರಬೇಕಾಗಿಲ್ಲ ಎಲ್ಲಗೋ ಹೋಗಿ ನೀರು ಅತ್ಕೊಂಡು ಬರಪ್ಪ ಅಂತ ಏನಿಲ್ಲ ಅಲ್ಲಿರೋ ನೀರನ್ನೇ ಪಂಪ್ ಮಾಡಕ್ಕೆ ಎಷ್ಟು ಕಾಲ ಬೇಕಿತ್ತು ನಾವು ಚನ್ನಪಟ್ಟಣದಲ್ಲಿ ಇಗ್ಲೂರಿಂದ ಲಿಫ್ಟ್ ಇರಿಗೇಷನ್ ಮಾಡಲಿಕ್ಕೆ ನಿಶ್ಚಯ ಮಾಡಿದ್ದೆ ಎಷ್ಟು 2 ವರ್ಷದಲ್ಲಿ 2 ವರ್ಷದಲ್ಲಿ ಮಾಡಿ 2 ವರ್ಷದೊಳಗಡೆನೆ ನೀರನ್ನು ಹರಿಸ್ಬಿಟ್ಟು ಸಂಪೂರ್ಣ ನೀರಾವರಿ ಕೊಟ್ಟು ಇವತ್ತು ಇವರು ಯಾವ ರೀತಿ ಕೆಲಸವನ್ನ ಮಾಡ್ತಾರೆ ಅಂತ ನಿಮಗೆ ಗೊತ್ತಿರಲಿ ಯಾವ ಕಾರಣದಲ್ಲೂ ಯಾವ ಕ್ಷೇತ್ರದಲ್ಲೂ ಶೈಕ್ಷಣಿಕವಾಗಿ ಕೌಶಲ್ಯತೆನಲ್ಲಾಗ್ಲಿ ಉದ್ಯೋಗದಲ್ಲಾಗ್ಲಿ ರೈತರ ವಿಚಾರದಲ್ಲಾಗ್ಲಿ ನೀರಾವರಿ ವಿಚಾರದಲ್ಲಾಗ್ಲಿ ಕುಡಿಯೋ ನೀರಿನ ವಿಚಾರದಲ್ಲಾಗ್ಲಿ ಇದು ಯಾವುದಕ್ಕೂ ಇವರು ಬದ್ಧರಾಗಿರುವಂತದಲ್ಲ ಇವತ್ತು ಅವರ ಪಕ್ಷದಲ್ಲಿ ಇರುವಂತ ಒಂದು ಪೈಪೋಟಿ ಏನು ಪೈಪೋಟಿ ನಾನು ನಾಯಕನ ನಾನು ನಾಯಕನ ನಾನು ದೊಡ್ಡವನ ನಾನು ಚಿಕ್ಕವನ ಅನ್ನುವಂತ ಪೈಪೋಟಿಯಲ್ಲಿ ಇವತ್ತು ಜನರಿಗೆ ಸುಳ್ಳಿನ ಮಾಹಿತಿಯನ್ನು ಕೊಟ್ಟು ರಾಜಕೀಯ ಲಾಭಕ್ಕಾಗಿ ತಮ್ಮ ಸ್ವಾರ್ಥಕ್ಕಾಗಿ ಇವತ್ತು ಪಶ್ಚಾತಾಪದ ಪಾದಯಾತ್ರೆಗಳನ್ನು ಮಾಡುತ್ತಿರುವಂತದಿದೆ ಸುಳ್ಳಿನ ಪಾದಯಾತ್ರೆಯನ್ನು ಮಾಡುತ್ತಿದ್ದಾರೆ ಇವತ್ತು ಇವರಿಗೆ ಯಾವುದೇ ಜವಾಬ್ದಾರಿ ಇಲ್ಲದೆ ಮಾಡುತ್ತಿರುವಂತದಿದೆ ಇವತ್ತು ಯಾವುದೇ ಕಾರಣದಲ್ಲೂ ಒಂದು ಕ್ರೆಡಿಬಿಲಿಟಿ ಒಂದು ನೈತಿಕತೆ ಒಂದು ಕ್ರೆಡಿಬಿಲಿಟಿ ಇಲ್ಲದೇನೆ ಕಾರ್ಯನಿರ್ವಹಿಸುವಂತ ಒಂದು ಪಕ್ಷ ಏನಾರಿದ್ರೆ ಅದು ಕಾಂಗ್ರೆಸ್ ಪಕ್ಷ ಮತ್ತು ಅದರ ಅಧ್ಯಕ್ಷರು ಮತ್ತು ಈ ಜಿಲ್ಲೆಯವರೇ ಆಗಿರುವಂತ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ಈ ಜಿಲ್ಲೆಗೆ 7 ಬಾರಿ ಶಾಸಕರು ಮೊದಲೇ ಬಾರಿ ಶಾಸಕರಾದಾಗಲೇ ಮಂತ್ರಿ ಆಗಿಬಿಡ್ತಾರೆ ಅಷ್ಟು ಅನುಭವ ಇರೋರು ಯಾವ ರೀತಿ ಕೆಲಸ ಮಾಡಬೇಕು ಯಾವ ರೀತಿ ಆಸಕ್ತಿ ಇರಬೇಕು ಇದು ಯಾವುದು ಇಲ್ಲ ಈ ಜಿಲ್ಲೆಯಲ್ಲಿ ಇರುವಂತ ಸಂಪನ್ಮೂಲಗಳನ್ನೆಲ್ಲ ಸಂಪನ್ಮೂಲಗಳನ್ನೆಲ್ಲ ಲೂಟಿ ಹೊಡೆದು ಏನು ಇಲ್ಲದ ಡಿಕೆ ಶಿವಕುಮಾರ್ ಇವತ್ತಿಷ್ಟು ದೊಡ್ಡ ಎತ್ತರಕ್ಕೆ ಸಾವಿರಾರು ಕೋಟಿಗೆ ಒಡೆಯನಾಗಿರುವಂತದ್ದು ಯಾವ ರೀತಿ 7 ಬಾರಿನೂ ಶಾಸಕರಾಗಿ ವ್ಯಾಪಾರ ಮಾಡಲಿಕ್ಕೆ ಎಲ್ಲಿಂದ ಟೈಮ್ ಅಪ್ಪ ಇವರಿಗೆ ಜನಪ್ರತಿನಿಧಿ ಆಗಿರೋರು ಜನರಿಗೋಸ್ಕರ ಇರೋರು ಎಲ್ಲಪ್ಪ ಇವರಿಗೆ ಟೈಮು ಜನರ ಪ್ರತಿನಿಧಿ ಆಗಿರೋರು ಎಲ್ಲಿಂದ ಸಿಗುತ್ತೆ ಇವರಿಗೆ ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ನೀವು ಕೇಳಬೇಕು ಯಾರು ಪರವಾಗಿದ್ದೀರಾ ಯಾರಿಗೋಸ್ಕರ ಆಯ್ಕೆ ಆಗಿದ್ದೀರಾ ಏನನ್ನು ಮಾಡಿದ್ದೀರಾ 7 ಬಾರಿ ಹೇಳಪ್ಪ ಅಂತ ಕೇಳಬೇಕು ಇವರು 2 ಸಲ ಲೋಕಸಭಾ ಸದಸ್ಯರು ಇದ್ದಾರೆ 2ನೇ ಸಲ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಆಗಿ ಏನನ್ನು ಮಾಡಿದ್ದಾರೆ ಈ ಜಿಲ್ಲೆಗೆ ಇವತ್ತು ಸಿದ್ದರಾಮಯ್ಯನ ಅವರ ಮೇಲೆ ಪೈಪೋಟಿ ಸಿದ್ದರಾಮಯ್ಯ ಮುಖ್ಯಮಂತ್ರಿನಾ ನಾನು ಮುಖ್ಯಮಂತ್ರಿನಾ ನಾನು ಹೇಗೆ ಹೊಡ್ಕೋಬೇಕು ಅನ್ನೋಂಥ ಪೈಪೋಟಿಯಲ್ಲಿ ಬಿದ್ದಿದ್ದಾರೆ ಹೊರತು ಇವರು ಯಾವುದೇ ಕಾರಣದಲ್ಲೂ ನಮ್ಮ ಮೇಕೆದಾಟಿನ ವಿಚಾರದಲ್ಲಿ ನೀರಿನ ವಿಚಾರದಲ್ಲಿ ಯಾವುದೇ ಆಸಕ್ತಿನ ವಹಿಸಿಲ್ಲ ಆಯಿತು ಇವತ್ತು ಅಲ್ಲಿ ತಮಿಳುನಾಡಿನಲ್ಲಿ ಅಧಿಕಾರದಲ್ಲಿರೋದು ಯಾವ ಪಕ್ಷ ಡಿಎಂಕೆ ಇವತ್ತು ನಾವು ಕೇಳ್ತಿರೋದು ಏನು ಟ್ರಿಬ್ಯುನಲ್ ಪ್ರಕಾರವಾಗಿ ನಮಗೆ ನ್ಯಾಯಬದ್ಧವಾಗಿ ಸಿಗಬೇಕಾಗಿರುವಂಥ ನೀರನ್ನು ನಾವು ಪಡ್ಕೋತಾ ಇದ್ದೀವಿ ತಮಿಳುನಾಡಿಗೆ ನೀರು ಸೇರಬೇಕಾಗಿರುವಂಥ ನೀರನ್ನು ನಾವು ಯಾವ ಕಾರಣದಲ್ಲೂ ನಮಗೆ ಬೇಕಿಲ್ಲ ತಮಿಳುನಾಡಿಗೆ ಏನು ಅಲೊಕೇಷನ್ ಆಗಿದೆಯೋ ನೀವು ತೋಳ್ರಪ್ಪ ನಮಗೇನು ಅಲೊಕೇಷನ್ ಆಗಿದೆ ನಾವು ತೋಳ್ತೀವಿ ಸ್ಪಷ್ಟತೆ ಇದೆಯಲ್ವಾ ಇದು ಯಾರ್ದೇನು ನಾವು ಕಳ್ತನ ಮಾಡ್ತಿಲ್ಲ ಇವತ್ತು ಹೇಳ್ಬೋದಲ್ಲ ಇವತ್ತೇ ಹೇಳ್ತೀನಿ ಕೇಳಿಸ್ಕೊಳ್ಳಿ ಯಾವತ್ತೂ ನನ್ನ ಇವತ್ತು ಸವಾಲು ಹೇಳ್ತೀನಿ ಇವತ್ತು ಅವರು ಯಾವ ಕಾರಣದಲ್ಲೂ ಯಾವ ಸಂದರ್ಭದಲ್ಲೂ ಕಾಂಗ್ರೆಸ್ ಕಡೆಯಿಂದ ಮೇಕೆದಾಟನ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತೇ ನನ್ನ ಸವಾಲು ಖಂಡಿತ ಮಾಡಲಿಕ್ಕಾಗಲ್ಲ ಅವರು ಖಂಡಿತ ಮಾಡಲಿಕ್ಕಾಗಲ್ಲ ಇವತ್ತು ಹೇಳ್ತೀನಿ
ಯಾರೆ ಆಗಿರಲಿ ಕಾಂಗ್ರೆಸ್ ಪಕ್ಷದಿಂದ ಅನುಷ್ಠಾನವನ್ನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಏನಾರ ಸಾಧ್ಯವಿದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಿಂದ ಮಾತ್ರ ಸಾಧ್ಯ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದ ಸರ್ಕಾರದಿಂದ ಮಾತ್ರ ಸಾಧ್ಯ ಇವತ್ತು ಈ ಸವಾಲನ್ನ ಇವತ್ತು ನಾನು ಹೇಳ್ತಾ ಇದೀನಿ ಎಂದೆಂದೋ ಅವರ ಕಡೆಯಿಂದ ಆಗಲ್ಲ ಎಂದೆಂದೋ ಆಗಲ್ಲ ಇದೇನಿದ್ರೂ ಆದರೂ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಬಿಜೆಪಿ ನೇತೃತ್ವದಲ್ಲಿ ಇಡಿಯರ್ತದೆ ಅಂತ ಬಹಳಷ್ಟು ವಿಶ್ವಾಸ ಮತ್ತು ಭರವಸೆಯಿಂದ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತಿಗೂ ನಾವು ಸಂಪೂರ್ಣವಾಗಿ ಭದ್ರಾಗಿದ್ದೀವಿ ಭದ್ರಾಗಿದ್ದೀವಿ ನಾವು ಗಂಡಸರು ಅಂತ ಹೇಳ್ತೀನಿ ಗಂಡಸತನ ನಮ್ಮ ಕೆಲಸದಲ್ಲಿ ತೋರಿಸ್ತೀವಿ ಬಾರ್ ಬಾರಿನೂ ಹೇಳ್ತೀನಿ ನಾವು ಗಂಡಸರಾಗಿ ಈ ಕೆಲಸವನ್ನ ಅನುಷ್ಠಾನವನ್ನ ಮಾಡುವಂತ ಗಂಡಸತನ ಇರೋರು ಅಂದ್ರೆ ಭಾರತೀಯ ಜನತಾ ಪಾರ್ಟಿಯವರು ಅನ್ನೋದನ್ನ ಹೇಳ್ತೀನಿ ನೀವು ಏನಾದ್ರು ಗಂಡಸತನ ಇದ್ರೆ ಹೇಳಿ ನೀವು ಹೇಗೆ ಇಡಿಸ್ತೀರ ಅಂತ ಹೇಳಿ ಇವತ್ತು ಚುನಾವಣೆ ಇರ್ತದೆ ಬನ್ನಿ ಆ ಟೈಮ್ ಅಲ್ಲಿ ಹೇಳಿ ನಾವು ಅನುಷ್ಠಾನವನ್ನ ಮಾಡ್ತೀವಿ ಇವತ್ತು ರಾಜಕೀಯವನ್ನ ಬಿಟ್ಟು ಸುಮ್ಮನೆ ಬಿಜೆಪಿ ಅಧಿಕಾರದಲ್ಲಿದೆ ಬಿಜೆಪಿ ಅಧಿಕಾರದಲ್ಲಿದೆ ಕಾವೇರಿ ಬೇಸಿನಲ್ಲಿ ನೀವು ಏನೇನು ಕರ್ಮಗಳನ್ನು ಮಾಡಿದಿರಾ ಕಾವೇರಿ ಬೇಸಿನಲ್ಲಿ ಏನೂ ಕೆಲಸ ಮಾಡಬಾರದಂತ ನಿಶ್ಚಯ ಮಾಡಿದಂತ ಪಕ್ಷ ಕಾಂಗ್ರೆಸ್ ಪಕ್ಷ ಏನೂ ಕೆಲಸ ಮಾಡಲ್ಲ ಅಂತ ಕಾವೇರಿ ಬೇಸಿನಲ್ಲಿ ಇದಕ್ಕೆ ಉತ್ತರ ಕೊಡ್ಲಿ ಕಾವೇರಿ ಬೇಸಿನಲ್ಲಿ ನಾವು ಏನೂ ಕಾಮಗಾರಿ ಮಾಡಲ್ಲ ಅಂತ ನಿಲುವನ್ನು ತೊಂಡಿರ ಅಂತ ಏನಾದರೂ ಪಕ್ಷ ಇದ್ರೆ ಅದು ಕಾಂಗ್ರೆಸ್ ಪಕ್ಷ ನಿಲುವನ್ನು ತೊಂಡಿದ್ದಾರೆ ಕೇಳಿ ಅವರನ್ನ ಕಾಂಗ್ರೆಸ್ ಪಕ್ಷ ಕಾವೇರಿ ಬೇಸಿನಲ್ಲಿ ಏನು ಕೆಲಸ ಮಾಡ್ತೀನಿ ಅಂತ ತೊಂಡಿದ್ರು ಅಂತ ಸೋ ಹಾಗಾಗಿ ಬಹಳ ಸ್ಪಷ್ಟವಾಗಿದೆ ಅವರು ಎಂದೆಂದು ಜನಪರವಾಗಿರೋರಲ್ಲ ಇದುವರೆಗೂ ಅಧಿಕಾರಕ್ಕೋಸ್ಕರ ಸುಳ್ಳು ಮೋಸ ವಂಚನೆ ಮಾಡ್ಕೊಂಡು ಬಂದಿರೋರು ಕೆಲಸ ಮಾಡಂತ ಆತ್ಮವಿಶ್ವಾಸ ಇದೆ ಗಂಡಸತನ ಇದೆ ಪೌರುಷ ಇದೆ ಎಲ್ಲವೂ ಇದೆ ಮಾಡ್ತೀವಿ ನಿಮಗೆ ಏನು ಇಲ್ಲ ಹಲವಾರು ಬಾರಿ ಶಾಸಕರಾಗಿದ್ದೀರಾ ಹಲವಾರು ಬಾರಿ ಲೋಕಸಭಾ ಸದಸ್ಯರಾಗಿದ್ದೀರಾ ಮಂತ್ರಿ ಆಗಿದ್ದೀರಾ ಸರ್ಕಾರ ಮಾಡಿದ್ದೀರಾ ಖಂಡಿತ ನಿಮ್ಮ ಕೈನಲ್ಲಿ ಆಗಲ್ಲ ಎಲ್ಲಿ ನಾಯಕರು ಕೆಲವರು ಬಂದವರು ಮತ್ತೆ ಮಾಯ ಆಗಿಬಿಟ್ಟಿದ್ದಾರೆ ಎಲ್ಲ ನಾಯಕರುಗಳು ಇಲ್ಲೆಲ್ಲೋ ಒಂದು ಕಡೆ ಪೈಪೋಟಿ ತಿರ್ಗಾ ಎಲ್ಲರೂ ಪೈಪೋಟಿನಲ್ಲಿದ್ದಾರೆ ಜನಪರವಾಗಿ ಮೇಕೆದಾಟಿನ ವಿಚಾರದಲ್ಲಿ ಒಂದು ಕಿಂಚಷ್ಟು ಕಾಳಜಿ ಇಲ್ಲದವರು ಕಾಂಗ್ರೆಸ್ ಪಕ್ಷ ಅಂತ ಬಹಳ ಸ್ಪಷ್ಟವಾಗಿ ಹೇಳಿ ನನ್ನ ಮಾತು ನೀಡಿದೆ ಸರಿ ಸರ್ ಈಗ ಅವರು ತಾವು ಹೇಳ್ತಿದ್ರ ಬಿಜೆಪಿಯಿಂದ ಮಾತ್ರ ಮೇಕೆದಾಟು ಯೋಜನೆ ಸಾಧ್ಯ ಅಂತ ಅವರು ಅದನ್ನೇ ಒತ್ತಾಯ ಮಾಡ್ತಿರೋದು ನೀವು ಅಧಿಕಾರದಲ್ಲಿ ಇದ್ದೀರಾ ಡಬಲ್ ಇಂಜಿನ್ ಸರ್ಕಾರ ಅಂತೇನೆ ನೀವು ಮಾಡಿ ಅಂತಾನೆ ಅವರು ಒತ್ತಾಯ ಮಾಡ್ತಾರೆ ಅದಕ್ಕೋಸ್ಕರ ಪಾದಯಾತ್ರೆ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಪಾದಯಾತ್ರೆ ಇವರೇನು ಮಾಡಬೇಕಿಲ್ಲ ಇವರು ರಾಜಕೀಯ ಮಾಡಂತದ್ದು ಪೊಲಿಟಿಸೈಸ್ ನೋಡಿ ಮ್ಯಾಟ್ರು ಕೋರ್ಟಲ್ಲಿದ್ದಾಗ ನ್ಯಾಯಾಲಯದ ಮುಂದೆ ಇದ್ದಾಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಮುಂದಿದ್ದಾಗ ಪೊಲಿಟಿಕ್ಸ್ ಮಾಡಿದಾಗ ಏನಾಗುತ್ತೆ ಪೊಲಿಟಿಕ್ಸೇ ಆಗ್ತಿರುತ್ತೆ ಇವ್ರಿಗೇನು ಮೇಕೆದಾಟು ಅನುಷ್ಠಾನ ಆಗಬಾರ್ದು ಅನ್ನೋಂಥದ್ದು ಕಾಂಗ್ರೆಸ್ ಪಕ್ಷದ ನಾವು ಅನುಷ್ಠಾನ ಮಾಡ್ತೀವಿ ಅನ್ನೋಂಥ ಭಯದಲ್ಲಿ ಇವತ್ತು ಭಾಳ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀನಿ ಅನುಷ್ಠಾನವನ್ನು ಮಾಡ್ತೀವಿ ಅನ್ನೋಂಥ ಭಯ ಅವರಿಗೆ ಕಾಡ್ತಿದೆ ಇವತ್ತು ಅದನ್ನು ಹೇಗಾರ ಮಾಡಿ ತಡಿಬೇಕು ಅನ್ನೋದಕ್ಕೆ ಇಷ್ಟು ರಾಜಕೀಯವನ್ನು ರಾಜಕೀಯ ಪ್ರೇರಿತವಾಗಿ ಮಾಡ್ತಿರುವಂಥದ್ದು ಭಾಳ ಸ್ಪಷ್ಟವಾಗಿ ಹೇಳೋಕೆ ಸರ್ ಇವತ್ತು ಅಣ್ಣಾಮಲೈ ಅವರು ಏನು ಮಾಡ್ತಾರೆ ನಮ್ಮ ಸರ್ಕಾರ ಇಲ್ಲಿ ನಾವು ಬಹಳ ಸ್ಪಷ್ಟವಾಗಿ ನಿಲುವನ್ನು ತಗೊಂಡು ತೆರವುಗೊಳಿಸುವಂಥದ್ದು ಇದಕ್ಕೆ ಬೇಕಾಗಿರೋ ಲ್ಯಾಂಡನ್ನು ಈಗ ಪಡ್ಕೊಳ್ಳೋಂಥದ್ದು ಕ್ಲಿಯರೆನ್ಸ್ ತೊಗೊಳ್ಳೋದು ಇವೆಲ್ಲ ನಿಮಗೆ ಗೊತ್ತಿದೆ ಯೋಜನೆಯಲ್ಲಿ ಇವರು 5 ವರ್ಷದಲ್ಲಿ ಒಂದೇ ಒಂದು ನ್ಯಾಯಪೇಸದ ಒಂದು ಫೀಸಿಬಿಲಿಟಿ ರಿಪೋರ್ಟ್ ಮಾಡಲಿಕ್ಕಾಗಿಲ್ಲ ಡಿ ಪಿ ಆರ್ ಮಾಡಲಿಕ್ಕಾಗಿಲ್ಲ ರೀ ಒಂದು ಡಿ ಪಿ ಆರೇ ಮಾಡೋಕ್ಕೆ ಯೋಗ್ಯತೆ ಇಲ್ಲದವರು ಇವ್ರು ಏನು ರೀ ಜಿಲ್ಲೆನ ಪ್ರತಿನಿಧಿಸೋರು ರೀ ಜಿಲ್ಲೆನ ಪ್ರತಿನಿಧಿಸೋರು ರೀ ಜಿಲ್ಲೆ ಪ್ರತಿನಿಧಿಸೋರು 7-7 ಬಾರಿ ಶಾಸಕರಾಗಿರೋರು ಯಾವ ಪರಿಸ್ಥಿತಿ ರೀ ಇವ್ರಿಗೆ ಏನು ನಿಂಟ್ಕೊಂಡು ಮಾಡ್ತೀರಿ ರೀ ಇಷ್ಟು ಇವತ್ತು ಕಾಳಜಿ ಇದ್ದವರು ಇವತ್ತು ರಾಜಕೀಯ ಇವತ್ತು ಏನು ನಿಮಗೆ ಗೊತ್ತಿದೆ ಕಾವೇರಿ ವಿಚಾರದಲ್ಲಿ ಎಷ್ಟೋ ಬಾರಿ ರೈತರೇನೆ ಹೋರಾಟವನ್ನು ಮಾಡೋಕ್ಕೆ ಹೋದಾಗ ಬಂಧಿಸಿರುವಂಥದ್ದು ತಡೆಯನ್ನು ಕೊಟ್ಟಿರುವಂಥದ್ದು ಇದೆ ಇವತ್ತು ಇದನ್ನು ಪೊಲಿಟಿಕ್ಸ್ ಮಾಡಿದಾಗ ಏನಾಗ್ಬೋದು ಅಂತ ಕೇಳ್ಕೊಳ್ಳಿ ಬರೀ ರಾಜಕೀಯ ಆಗುತ್ತೆ ಬರೀ ಪೊಲಿಟಿಕ್ಸ್ ಮಾಡೋವಂಥದ್ದು ಈ ರಾಜಕೀಯವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿರುವಂಥವ್ರು ಕಾಂಗ್ರೆಸ್ ಪಕ್ಷ ಇವ್ರು ಏನು ಇವತ್ತು ಶಿವಕುಮಾರ್ಗೆ ಅಸ್ತಿತ್ವ ಇಲ್ಲ ಇವತ್ತು ಇಡೀ ಕಾಂಗ್ರೆಸ್ ಪಕ್ಷವನ್ನು ತನ್ನ ಸ್ವಾರ್ಥಕ್ಕಾಗಿ ಬಳಕೆ ಮಾಡಿದ್ದಾರೆ ಕಾಂಗ್ರೆಸ್ ಪಕ್ಷವನ್ನೇ ಇವತ್ತು ಸಂಪೂರ್ಣವಾಗಿ ಇದು ಅಸಹಾಯಕರಾಗಿ ಎಲ್ಲರನ್ನು ಮಾಡಿ ಇವತ್ತು ಡಿ ಕೆ ಶಿವಕುಮಾರ್ ಅಂಡ್ ಬ್ರದರ್ಸ್ ಶೋ ಇದು ಶೋ ಆಗಿದೆ ಈ ಜಿಲ್ಲೆ ಬಗ್ಗೆ ನೀರಿನ ಬಗ್ಗೆ ಕಾಳಜಿ ವಹಿಸಿ ಏನನ್ನು ಮಾಡಿದ್ದಾರೆ ಇದುವರೆಗೂ ಹೇಳಿ ಇಲ್ಲಿ ಜಿಲ್ಲೆಯನ್ನು ಲೂಟಿ ಮಾಡಿರೋದು ಬಿಟ್ಟರೆ ಕಬ್ಜಾ ಮಾಡ್ಕೊಳ್ಳೋದು ಲೂಟಿ ಮಾಡೋದು ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡೋದು ಬಿಟ್ಟರೆ ಇನ್ನೇನು ಮಾಡಿಲ್ಲ ನಿನ್ನೆ ಸರ್ ನಿನ್ನೆ ಇದೇ ವಿಚಾರವಾಗಿ ಸರ್ ನಿನ್ನೆ ಒಂದು ಸವಾಲು ಹಾಕಿದ್ದಾರೆ ಸರ್ ಗಂಡಸರ ಬಗ್ಗೆ ಮಾತಾಡ್ತಾರೆ ಬಿಜೆಪಿಯವರು ಗಂಡಸುಗಳಾಗಿದ್ದರೆ ಕೇಂದ್ರ ಪ್ರಧಾನಿಯವರ ಜೊತೆಲಿ ಹೋಗಿ ಮಾತಾಡಲಿ ಅನ್ನೋದು ಕೂಡ ಸವಾಲು ಹಾಕಿದ್ದಾರೆ ನೇರವಾಗಿ ಖಂಡಿತ ನೋಡಿ ನಾವು ನಮ್ಮ ಸರ್ಕಾರ ಇದೆ ನಾವು ಭದ್ರ ಆಗಿದ್ದೀವಿ
ನಾವು ಗಂಡಸ್ತನವನ್ನ ತೋರಿಸ್ತಾ ಇದೀವಿ ಕೆಲಸದ ಮೂಲಕ ನಾನು ಅವರಿಗೂ ಅದನ್ನ ಹೇಳಿದ್ದು ನಿಮಗೆ ಏನಾರ ಇದ್ರೆ ಅಪ್ಪ ಇಷ್ಟು ಆದಿ ಬೀದಿಯಲ್ಲಿ ಜನರಿಗೆ ರೋಗ ಅಡ್ಡಿಸ್ಕೊಂಡು ಕಾಯಿಲೆ ಅಡ್ಡಿಸ್ಕೊಂಡು ರಾಮನಗರ ಜೈಲಿಗೆ ಒಂದಿಷ್ಟು ಯಾರು ಜನರುಗಳನ್ನ ಬಂದು ಸಿಲ್ ತಂದಿದ ತಕ್ಷಣ ಏನು ಗಲಾಟೆ ಮಾಡಿದ್ರು ರಾಮನಗರಕ್ಕೆ ಕೋವಿಡ್ ತಂದ್ರು ಅಂತ ಇವರು ರಾಜ್ಯ ಉದ್ದಾಗಲದಿಂದ ಅವರನ್ನ ಬ್ರದರ್ಸ್ ಗಳನ್ನೆಲ್ಲ ಕಾಂಗ್ರೆಸ್ ಬ್ರದರ್ಸ್ ನ ಎಲ್ಲಾ ಕಡೆಯಿಂದನೂ ಕರೆಸ್ಕೊಂಡು ಏನು ಮಾಡ್ತಿದ್ದಾರೆ ಏನನ್ನ ಮಾಡ್ತಿದ್ದಾರೆ ಇವರಿಗೆ ಏನಾರ ಜವಾಬ್ದಾರಿ ಇದೆಯಾ ಆ ಕಮ್ಮಿ ಇದ್ದಾಗ ಜಾಸ್ತಿ ತೋರಿಸಿ ಅಂತಾರೆ ಜಾಸ್ತಿ ಇದ್ದಾಗ ಕಮ್ಮಿ ತೋರಿಸಿದ್ದಾರೆ ಅಂತ ಹೇಳ್ತಾರೆ ಈ ರೀತಿ ಯಾಯಕ ಬೇಕರಿ ಹೇಳಿಕೆನ ಕೊಟ್ಟು ಜವಾಬ್ದಾರಿತೆ ಜವಾಬ್ದಾರಿ ಇಲ್ಲದೆ ನಡೆಕೊಳ್ಳುವಂತವರು ಏನಾರ ಇದ್ದರೆ ಬಂಡತನ 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 ಇರುವಂತವರು ಡಿ ಕೆ ಶಿವಕುಮಾರ್ ಅವರು ಏನಾರ ಹೇಳಿ ಯಾವುದು ತಾಗಲ್ಲ ಏನಾರ ಹೇಳ್ಕೊಳ್ಳಿ ನಾವು ಹೆಂಗೋ ಮಾಡ್ಕೊತೀವಿ ಈ ರೀತಿ ಕರೋನಾ ಬಂದಿರೋದು ನಿಮಗೆ ಗೊತ್ತಿದೆ ಹಾಗಾಗಿ ಇವತ್ತೇನು ನಮ್ಮ ಸಮಾಜದಲ್ಲಿ ಇರೋದು ಕರೋನಾ ಬಂದಿಲ್ಲ ಅಂತ ಹೇಳ್ತಾರಾ ನೀವೆಲ್ಲ ಒಪ್ಪಕತ್ತೀರಾ ಇವತ್ತು ಕರೋನಾ ಇಲ್ಲ ಅಂತ ಕರೋನಾ ಇಲ್ಲ ಅಂತ ಹೇಳಕೈತದೆ ಈಗ ಜಿಲ್ಲೆನಲ್ಲಿ ಇವತ್ತು ಜಿಲ್ಲೆನಲ್ಲಿ ಆಯ್ತು ಹೌದು ಈಗ ಜಿಲ್ಲೆನಲ್ಲಿ ಕಮ್ಮಿ ಇದೆ ಅದನ್ನ ಹೆಚ್ಚು ಮಾಡಕ ಕೊಟ್ಟಿರೋರು ಯಾರು ಹೆಚ್ಚು ಮಾಡಕ ಕೊಟ್ಟಿರೋರು ಯಾರು ಅವತ್ತು ಜಸ್ಟ್ ಕಾರಾಗ್ರಹದಲ್ಲಿ ಒಂದು ನಾಲ್ಕು ಕೈದಿಗಳಿಗೆ ಪಾಸಿಟಿವ್ ಇದ್ದಾರೆ ಅಂದಿದ ತಕ್ಷಣ ಏನಲ್ಲ ರಂಪಾಟ ಇವತ್ತು ಈ ಜಿಲ್ಲೆಗೆ ಕೋವಿಡ್ ಇಲ್ಲದವರಿಗೂ ಕೋವಿಡ್ ತಂದುಕೊಡುವಂಥದ್ದು ಇವರು ಒಳ್ಳೇದು ಮಾಡಬೇಕೋ ಕೆಟ್ಟದ್ದು ಮಾಡಬೇಕೋ ಒಬ್ಬ ರಾಜಕಾರಣಿ ಆಗಿರೋನು ಒಬ್ಬ ನಾಯಕನಾಗಿರೋನು ಏನನ್ನು ಮಾಡಬೇಕು ಒಳ್ಳೆಯದನ್ನು ಮಾಡಬೇಕೇ ಹೊರತು ಸಮಾಜಕ್ಕೆ ಜನರು ವಿರೋಧಿಯಾಗಿ ಕೆಲಸ ಮಾಡುವಂಥದ್ದಲ್ಲ ಹಾಗಾಗಿ ಇವತ್ತು ಖಂಡಿತ ನೋಡಿ ನಾವು ಯಾವುದು ಕಾರ್ಯಕ್ರಮ ಆಯೋಜನೆ ಮಾಡಿರೋದಕ್ಕೆ ನಾವು ಯಾವ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಲ್ಲ ನಾವು ಯಾವುದು ಶುರು ಮಾಡಿಲ್ಲ ಎಲ್ಲೂ ಕಾರ್ಯಕ್ರಮ ಮಾಡಿದರೆ ಒಂದು ಚುನಾಯಿತ ಪ್ರತಿನಿಧಿಗಳಾಗಿ ಏನು ಹೋಗಬೇಕಾಗಿತ್ತೋ ಅವರು ಹೋಗಿರುವಂಥದ್ದಿದೆ ಮತ್ತು ಹೆಚ್ಚು ಕಡಿಮೆ ಇಲ್ಲಿ ಇವತ್ತು ಹೋಗಿರೋಂಥವ್ರ ಮೇಲೂ ಅವ್ರ ಮೇಲೆ ಕೇಸ್ ದಾಖಲು ಮಾಡಿರುವಂಥದ್ದು ಇದು ಇವತ್ತು ಕೇಸ್ ದಾಖಲು ಆಗಿರೋಂಥದ್ದಿದೆ ಮತ್ತು ಅವರು ಅವರೇನು ಕಾರ್ಯಕ್ರಮ ಆಯೋಜನೆ ಮಾಡಿಲ್ಲ ಇವರೇ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಇವರೇ ನಾಯಕತ್ವವನ್ನು ಕೊಟ್ಕೊಂಡು ಇವರೇ ಜನನ ಸೇರಿಸ್ಕೊಂಡು ಇವರೇ ಕೋವಿಡ್ನ ಹರಡಿಸ್ಕೊಂಡು ಕೋವಿಡ್ ಇವತ್ತು ನಿಮಗೆ ಗೊತ್ತಿದೆ ಡೆಲ್ಟಾಗಿಂತನೂ ಒಮಿಕ್ರಾನ್ ಹತ್ತು ಪಟ್ಟು ವೇಗದಲ್ಲಿ ಹರಡುವಂಥದ್ದಿದೆ ಹತ್ತು ಪಟ್ಟು ವೇಗದಲ್ಲಿ ಹರಡುವಂಥದ್ದು ಹಾಗಾಗಿ ಇವತ್ತು ಎಲ್ಲೋ ಒಂದು ಕಡೆ ಜವಾಬ್ದಾರಿ ಇಟ್ಕೊಂಡು ಮಾಡುವಂಥದ್ದು ಆಗಬೇಕು ನೋಡಿ ತಪ್ಪು ಮಾಡ್ತಿರೋದು ಬಹಿರಂಗವಾಗಿ ಕಾನೂನಿನ ಉಲ್ಲಂಘನೆ ಮಾಡ್ತಿರೋದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟನ್ನು ಉಲ್ಲಂಘನೆ ಮಾಡ್ತಿರೋಂಥದ್ದು ಪ್ಯಾಂಡೆಮಿಕ್ ಆ್ಯಕ್ಟನ್ನು ಉಲ್ಲಂಘನೆ ಮಾಡ್ತಿರೋದು ಇಟ್ ಈಸ್ ನಾನ್ ಬೇಲೇಬಲ್ ಇವತ್ತು ಏನಾಗ್ತಿದೆ ಅಂದರೆ ಕಾನೂನನ್ನ ಧಿಕ್ಕರಿಸಿ ಜವಾಬ್ದಾರಿಯುತವಾಗಿ ನಡ್ಕೊಳ್ಳದೆ ಸರ್ಕಾರವನ್ನು ನಿರ್ವಹಣೆ ಮಾಡಿದಂಥವ್ರು ಸರ್ಕಾರವಾಗಿ ಕಾರ್ಯನಿರ್ವಹಿಸಿದಂಥವ್ರು ಈ ರೀತಿ ನಡ್ಕೋತಾರೆ ಅಂದರೆ ಇವ್ರಿಗೆ ಏನು ಬುದ್ಧಿ ಹೇಳೋದು ಇವ್ರಿಗೆ ಯಾರು ಬುದ್ಧಿ ಹೇಳಬೇಕು ಅಸಹಾಯಕತೆ ಅಲ್ರಿ ಒಬ್ಬ ಚುನಾಯಿತ ಪ್ರತಿನಿಧಿ ಆಗಿರೋನು ಇವತ್ತು ಅದನ್ನೇ ಬಂದಿರಲಿ ಬಂದಿರಲಿ ಅಂತ ಈ ಡ್ರಾಮಾ ಮಾಡ್ಲಿಕ್ಕೆ ಆಯ್ತಿರೋರು ಇವತ್ತು ಕಾನೂನಿನ ಕ್ರಮವನ್ನು ತಗೊಂಡು ಎಲ್ಲ ಒಂದು ಕಡೆ ರಾಜಕೀಯ ಪಕ್ಷವಾಗಿ ನಡ್ಕೋಬೇಕಾಗಿರೋನು ಒಬ್ಬ ನಾಗರಿಕರಲ್ಲ ಇವರು ಚುನಾಯಿತ ಪ್ರತಿನಿಧಿಗಳು ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷರು ಸರ್ಕಾರದಲ್ಲಿ ಮಂತ್ರಿಗಳಾಗಿದ್ದಂಥವ್ರು ಮಾಜಿ ಮುಖ್ಯಮಂತ್ರಿಗಳಾದಂಥವ್ರು ಕೇಂದ್ರ ಸಚಿವರಾಗಿರೋಂಥವ್ರು ವಿರೋಧ ಪಕ್ಷದ ನಾಯಕರಾಗಿರೋಂಥದ್ದು ಲೋಕಸಭಾದಲ್ಲಿ ಪ್ರತಿಪಕ್ಷ ಇವ್ರಿಗೆ ಏನ್ರಿ ಬುದ್ಧಿ ಹೇಳೋದು ಇವೇನು ಕಾನೂನಿನ ಗೌರವ ಇಲ್ವೇನ್ರಿ ಇವರಿಗೆ ಸಂವಿಧಾನ ಗೌರವ ಇಲ್ವೇನ್ರಿ ಇವರಿಗೆ ಖಂಡಿತ ನೋಡಿ ಏನೇನಿತ್ತು ಸದನದಲ್ಲಿ ಬರಬೇಕಿತ್ತು ಇವರು ಸದನ ಇತ್ತು ಸದನದಲ್ಲಿ ಇತ್ತು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಇದೆ ಎಲ್ಲ ವೇದಿಕೆಗಳಿದ್ದಾವೆ ಪ್ರಶ್ನೆ ಮಾಡಲಿಕ್ಕೆ ಸರ್ಕಾರನ ಸೆನ್ಸರ್ ಮಾಡಲಿಕ್ಕೆ ಅಕೌಂಟಬಿಲಿಟಿ ಮಾಡಲಿಕ್ಕೆ ಇವರು ಸದನ ನಡೀತಿತ್ತಲ್ಲ ಸ್ವಾಮಿ ಇವರು ಮೇಕೆದಾಟಿನ ವಿಚಾರದಲ್ಲಿ ಎಷ್ಟು ಸಲ ಧರಣ ಮಾಡಿದ್ದಾರೆ ಸ್ವಾಮಿ ಇವರು ಹೋರಾಟಗಾರ ಎಷ್ಟು ಸಲ ಧರಣ ಮಾಡಿದರು ಧರಣ ಎಲ್ಲಿ ಮಾಡಿದರು ಧರಣ ಎಲ್ಲಿ ಮಾಡಿದರು ಸದನದಲ್ಲಿ ಏನು ಮಾತಾಡ್ರು ಏನು ಸಬ್ಜೆಕ್ಟ್ ಮಾತಾಡಿದ್ದಾರೆ ಏನು ಸಬ್ಜೆಕ್ಟ್ ಮಾತಾಡಿದ್ದಾರೆ ಸ್ವಾಮಿ ಇವರು ಏನು ಮಾಡಿಲ್ಲ ಧರಣ ಮಾಡಿಲ್ಲ ಒಂದು ಸದನದಲ್ಲಿ ಮಾತಾಡಲಿಲ್ಲ ಎಲ್ಲೂ ಪ್ರಯತ್ನ ಮಾಡಲಿಲ್ಲ ಏನೂ ಇಲ್ಲ ಇಷ್ಟು ಅನುಭವ ಇರೋರು ಹೇಗೆ ನಡ್ಕೋಬೇಕು ಏನು ಜವಾಬ್ದಾರಿತ್ವಾಗಿ ನಡ್ಕೊಂಡು ಅವ್ರಿಗೆ ಗೊತ್ತಿಲ್ಲ ಎಕ್ಸ್ಪರ್ಟ್ ಡಿ ಕೆ ಶಿವಕುಮಾರ್ ಬಂಡತನ
ಹೆಂಗ್ ಬೇಕಾದ್ರು ಗೋಲಿ ಹೊಡಿತಾರೆ ಅವರು. ಹೆಂಗ್ ಈ ಡಿ ಕೆ ಶಿವಕುಮಾರ್ ಎಕ್ಸ್ಪರ್ಟೈಸ್ ಮುಂದೆ ಯಾರಿದ್ದಾರೆ ಬರಪ್ಪ? ಡಿ ಕೆ ಶಿವಕುಮಾರ್ ತುಂಬಾ ಸಲ ಎಕ್ಸ್ಪೋಸ್ ಅನುಭವ ಜಾಸ್ತಿ ಆಗಿಬಿಟ್ಟಿದೆ ಬಂಡತನ. ಏನೇನು ಕ್ರಮ ವಹಿಸಬೇಕೋ ಸರ್ಕಾರ ಕ್ರಮ ವಹಿಸುವಂತದನ್ನ ಪರಿಶೀಲನೆ ಮಾಡಿ ಮಾಡುವಂತದ್ದು ಮಾಡಿ. ನೀವೇನು ಕ್ರಮ ಮಾಡ್ತಿಲ್ಲ ಜನಕ್ಕಾದ್ರೆ ಬೆಂಗಳೂರಲ್ಲಿ ನಿಂತ್ಕೊಂಡು ಅಲ್ಲೇ ಕೇಸ್ ಹೌದು ಸೀಸ್ ಮಾಡ್ತೀರಾ? ಸರ್ಕಾರಕ್ಕೆ ಧೈರ್ಯ ಇಲ್ವಾ? ಇದ್ದಿದ್ದು ಸುಮ್ಮನೆ ಭಾಷಣ ಮಾಡ್ತಾ ಇದ್ದೀರಾ ನೀವು, ಪ್ರೆಸಿಡೆಂಟ್ ಭಾಷಣ ಮಾಡ್ತಾ ಇದ್ದೀರಾ, ಅಲ್ಲಿ ಸಿಎಂ ಭಾಷಣ ಮಾಡ್ತಾರೆ, ಹೋಮ್ ಮಿನಿಸ್ಟರ್ ಭಾಷಣ ಮಾಡ್ತಾರೆ, ಸಾರ್ವಜನಿಕರಿಗೊಂದು ನಿಯಮ, ನಿಮ್ಮ ರಾಜಕಾರಣಿಗಳಿಗೊಂದು ನಿಯಮ, ಸಂಗಮದಲ್ಲಿ ಅಷ್ಟು ದೊಡ್ಡ ಪ್ರತಿಭಟನೆ ಸಮಾವೇಶ ಮಾಡಿದ್ದಾರೆ, ಲಕ್ಷ ಜನ ಸೇರಿಸಿದ್ದಾರೆ, ಸಾವಿರಾರು ಜನ ಸೇರಿಸಿದ್ದಾರೆ, ಸರ್ಕಾರಕ್ಕೆ ಧೈರ್ಯ ಇಲ್ಲ, ಸುಮ್ಮನೆ ಪ್ರೆಸ್ ಮೀಟ್ ಮಾಡಿ ಕಾಲಹರಣ ಮಾಡ್ತಾ ಇದ್ದೀರಾ. ನಿಮ್ಮೇಲೆ ರಾಜ್ಯ ಜನರಿಗೂ ಹೇಳ್ಬಿಡಿ, ನಿಮ್ ಇಷ್ಟ ಬಂದಂಗಿರಿ, ಅವ್ರ ಮೇಲೆ ಕಾನೂನು ಕಟ್ಟೆಗಳನ್ನ ಹಾಕ್ಬಿಡಿ ನೀವು, ಇಲ್ಲ ಅಂತಂದ್ರೆ ಏನಾದರೂ ಕ್ರಮ ತಗೊಳ್ಳಿ. ಆ ಧೈರ್ಯ ನಿಮ್ಗಿದ್ಯಾ? ಸುಮ್ಮನೆ ಮಾತಾಡೋದಷ್ಟೇ ಮಾಡ್ತಾ ಇದ್ದೀರಾ ಮೂರು ದಿವಸದಿಂದ, ಮಂತ್ರಿಗಳು ಅಷ್ಟೇ, ಹೋಮ್ ಮಿನಿಸ್ಟರ್ ಅಷ್ಟೇ, ಸಿಎಂ ಅವರು ಅಷ್ಟೇ, ಸರ್ಕಾರಕ್ಕೆ ಗಟ್ಟಿಲ್ಲ ಅಂತ ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ನೋಡಿ, ನೀವು ಹೇಳ್ತಿರೋ ಪಾಯಿಂಟು ಭಾಳ ಕರೆಕ್ಟ್ ಆಗಿದೆ. ನಾಗರಿಕರ ಮೇಲೆ ಇವತ್ತು ಕೇಸನ್ನು ದಾಖಲೆ ಮಾಡಿ ಫೈನ್ ಹಾಕುವಂಥದ್ದು ಬಂಧಿಸುವಂಥ ಕೆಲಸಗಳು ಆಗ್ತಿದೆ. ಇವತ್ತು ಈ ರಾಜಕೀಯ ಪಕ್ಷದ ಚುನಾಯಿತ ಪ್ರತಿನಿಧಿಗಳು, ರಾಜಕೀಯ ಪಕ್ಷದ ನಾಯಕರುಗಳು, ಅಧ್ಯಕ್ಷರುಗಳ ಮೇಲೆ ಇದೇ ರೀತಿ ಕ್ರಮವನ್ನು ಜರುಗಿಸಬೇಕು ಅನ್ನೋಂಥದ್ದು ಈಗಾಗಲೇ ಕೇಸನ್ನು ದಾಖಲು ಮಾಡುವಂಥದ್ದಿದೆ. ಪರಿಸ್ಥಿತಿಯ ಸೂಕ್ಷ್ಮತೆಯನ್ನು ನೋಡಿಕೊಂಡು, ಲಾ ಆಂಡ್ ಆರ್ಡರ್ನ ಗಮನದಲ್ಲಿಟ್ಕೊಂಡು ಸೂಕ್ತವಾಗಿ ಇವ್ರ ಮೇಲೆ ಇವತ್ತೇನು ಕ್ರಮವನ್ನು ವಹಿಸುವಂಥದ್ದನ್ನ ಖಂಡಿತ ಮಾಡ್ತೀವಿ. ಇವತ್ತೇನು ಜನರ ಮಧ್ಯದಲ್ಲಿದ್ದು ರಕ್ಷಣೆ ತಗೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಲಾ ಆ್ಯಂಡ್ ಆರ್ಡರ್ನು ಸರ್ಕಾರ ಅಂದಾಗ ಹಲವಾರು ವಿಚಾರಗಳನ್ನು ಗಮನದಲ್ಲಿಟ್ಕೋಬೇಕು. ಹಲವಾರು ವಿಚಾರ ಇದು ಕಾನೂನು ಉಲ್ಲಂಘನೆಯನ್ನು ಮಾಡಿರೋದಕ್ಕೆ ಭಾಳ ಸ್ಪಷ್ಟವಾಗಿ ಇವತ್ತು ಕೇಸನ್ನು ದಾಖಲು ಮಾಡುವಂಥದ್ದಾಗಿದೆ. ಆ ಕೇಸನ್ನು ದಾಖಲು ಮಾಡಿದಂಥ ಆಧಾರಿತವಾಗಿ ಇವ್ರ ಮೇಲೆ ಇನ್ನೇನು ಕ್ರಮವನ್ನು ವಹಿಸಬೇಕಾಗಿದೆಯೋ ಖಂಡಿತ ಆ ಕ್ರಮವನ್ನು ವಹಿಸುವಂಥದ್ದು ಖಂಡಿತ ಆಗುತ್ತೆ. ನಿಮಗೂ ಗೊತ್ತಿದ್ದಿಲ್ಲ, ಇವತ್ತು ಲ್ಯಾಂಡ್ ಆರ್ಡರ್ನು ಗಮನದಲ್ಲಿ ಇಟ್ಕೋಬೇಕಲ್ಲ, ಲ್ಯಾಂಡ್ ಆರ್ಡರ್ನು ಹೌದು. ಇವತ್ತು ಏನು, ಇವತ್ತು ಒಬ್ಬ ಚುನಾಯಿತ ಪ್ರತಿನಿಧಿ, ಜನ ಆಯ್ಕೆ ಮಾಡಿರುವಂಥ ಚುನಾಯಿತ ಪ್ರತಿನಿಧಿ, ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷ, ಪ್ರತಿಪಕ್ಷದು, ಇವರು ಸರ್ಕಾರದ ಭಾಗವಾಗಿರುವಂಥವ್ರು ಇವತ್ತು ಈ ರೀತಿ ನಡ್ಕೊಳ್ತಿರೋದು ನಾಚಿಕೆಗೀಡು. ಇವತ್ತಿನ ಅಸಹ್ಯ ಪಡುವಂಥದ್ದು, ಯಾರು ಕಾನೂನನ್ನ ಎತ್ತಿಡಬೇಕಾದವ್ರನ್ನ ಕಾನೂನು ಉಲ್ಲಂಘನೆಯನ್ನು ಮಾಡ್ತಿರೋಂಥದ್ದು ನಿಜಕ್ಕೂ ದುರದೃಷ್ಟ. ಇವತ್ತು ತಡೆಯಕ್ಕೆ ಎಲ್ಲಿ ಯಾವಾಗ ತಡಿಬೇಕು, ಏನು ತಡಿಬೇಕು, ಏನನ್ನು ಮಾಡಬೇಕು, ಎಲ್ಲ ಸೂಕ್ಷ್ಮತೆ ಸರ್ಕಾರ ಅಂದಾಗ ಆರಂಭಕ್ಕಿಂತ ಮುಂಚೆ ಸಿಎಂ ಅವರು ಸೇರಿದಂತೆ ಎಲ್ಲರೂ ಕೂಡ ದೊಡ್ಡ ದೊಡ್ಡ ಭಾಷಣಗಳು ಮಾಡಿದ್ರು, ಇದ್ರ ವಿಚಾರವಾಗಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ತಡದೇ ಬಿಡ್ತೀವಿ ಅಂತೇಳಿ ಅಲ್ಲಿ ಬಂದು ಎಲ್ಲರೂ ಬಿಲ್ಡಪ್ ಕೊಟ್ರು. ಅವ್ರ ಪಾಡಿಗೆ ಅವ್ರ ಪಾದಯಾತ್ರೆ ಮಾಡ್ತೀರಿ, ಈಗ ನೀವು ಬಂದು ಸುದ್ದಿಗೋಷ್ಠಿ ನಡೆಸ್ತಾ ಇದಾರೆ, ಹೆಚ್ಚಳ ಮಾಡ್ತೀರಿ ಹೆಚ್ಚಳ ಮಾಡ್ತೀರಿ, ಈಗ ನೆಕ್ಸ್ಟ್ ಬೆಂಗಳೂರಿಗೂ ಕೂಡ ಅವ್ರು ಎಂಟ್ರಿ ಕೊಡ್ತಾರೆ, ತಡಿಯಕ್ಕೆ ತಮ್ಮ ಕೆಲಸ ಸಾಧ್ಯ ಆಗ್ತಾ ಇಲ್ಲ. ಸುಮ್ಮನೆ ಈ ರೀತಿ ಹೇಳ್ತಾ ಇದ್ದೀರಿ, ಸುಮ್ಮನೆ ಹೇಳೋದೇನಿಲ್ಲ. ಈಗ ಕೇಸ್ ದಾಖಲು ಮಾಡೋದು ನಾನು ಹೇಳ್ದಲ್ಲ, ಲಾ ಆ್ಯಂಡ್ ಆರ್ಡರ್ ಗಮನದಲ್ಲಿ ಇಟ್ಕೊಂಡು ಈಗ ಲಾಂಡ್ ನಿಮ್ಗೆ ಹೇಳ್ತಾ ಇದೀನಲ್ಲ, ಕೇಸ್ ದಾಖಲು ಮಾಡಿರೋದಿದೆ, ಕ್ರಮ ವಹಿಸುವಂಥದ್ದು ಖಂಡಿತವಾಗುತ್ತೆ. ಖಂಡಿತ ಯಾವಾಗ ಯಾವಾಗ ಏನ್ ಮಾಡ್ತೀವಿ ನೋಡಿ, ಲಾ ಆ್ಯಂಡ್ ಆರ್ಡರ್ನ ಗಮನದಲ್ಲಿ ಇಟ್ಕೊಂಡು ನೋಡಿ ಇವರೇ. ಇವತ್ತು ಜನರ ಮುಂದೆ ಇವರೇನು ನಾಟಕ ಇದೆ, ಇವತ್ತೇನು ರಾಜಕೀಯವಾಗಿ ಮಾಡ್ತಿರೋಂಥದ್ದನ್ನ ಇವತ್ತು ರಾಜಕೀಯವಾಗಿಯೂ ಎಕ್ಸ್ಪೋಸ್ ಮಾಡುವಂಥದ್ದು ಇದೆ. ಇವತ್ತು ಎಕ್ಸ್ಪೋಸ್ ಮಾಡುವಂಥದ್ದಿದೆ, ಇವತ್ತು ಎಕ್ಸ್ಪೋಸ್ ಮಾಡುವಂಥದ್ದು ಮಾಡ್ತಾ ಇದ್ದೀವಿ. ಇವ್ರು ಮಾಡಿರೋಂಥ ಘನ ಸಾಧನೆಗಳು, ಅವ್ರ ಅಧಿಕಾರದಲ್ಲಿದ್ದಾಗ ಯಾವ ರೀತಿ ಕೆಲಸ ಮಾಡಿದ್ದಾರೆ, ಮೇಕೆ ದಾಟಿನ ವಿಚಾರದಲ್ಲಿ ಅವ್ರ ಕಾಳಜಿ, ಯಾವ ರೀತಿ ಕೆಲಸ ಮಾಡಿರೋಂಥದ್ದು, ನಾವು ಮಾಡಿರೋಂಥದ್ದು, ನಮ್ಮ ಬದ್ಧತೆ, ನಮ್ಮ ಯೋಜನೆಗಳು, ನಾವೇನು ಕಾರ್ಯರೂಪಕ್ಕೆ ತರ್ತಿರೋಂಥದ್ದು. ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಕುಡಿಯೋ ನೀರಿನ ಹೋಲಿ ಬಿಡಿ, ಕುಡಿಯೋ ನೀರಿನ ಮನೆ ಮನೆಗೂ ಕುಡಿಯೋ ನೀರಿನ ಯೋಜನೆಯನ್ನು ಇವತ್ತು ಇಷ್ಟು ಸಲ ಪ್ರತಿನಿಧಿಸಿರುವಂಥವ್ರು ಕೇಳ್ತಾ ಇದ್ರು ರಾಮನಗರ ಕಾರ್ಯಕ್ರಮದಲ್ಲಿ, ಎಲ್ಲಿಂದ ನೀರು ತರ್ತೀಯಪ್ಪ ಅಂತ ಕೇಳ್ತಿದ್ರು. ಎಲ್ಲಿ ನೀರು ತರ್ತೀರಿ, ಹೇಗೆ ನೀರು ಕೊಡ್ತೀರಾ ಅಂತಲೂ ಗೊತ್ತಿಲ್ಲ. ನದಿ ಮೂಲದ ನೀರನ್ನು ಹೇಗೆ ಮನೆ ಮನೆಗೆ ಕೊಡ್ತಾ ಇದ್ದೀವಿ. ಇವತ್ತು ರಾಮನಗರ ಜಿಲ್ಲೆಯಲ್ಲಿ ನಮ್ಮ ಇರುವಂಥ ಈ ಒಂದು ಅಲ್ಪಾವಧಿ ಸಮಯದಲ್ಲೂ ಯಾವ ರೀತಿ ನಾವು ಕಾರ್ಯಕ್ರಮವನ್ನು ಅನುಷ್ಠಾನವನ್ನು ಮಾಡ್ತೀವಿ. ಸಾಧನೆ ಅಂದರೆ ಕೆಲಸ ಮಾಡಿರೋದು. ಕೋವಿಡ್ ಹಬ್ಬಿಸಿದ್ಮೇಲೆ ಏನು ಕ್ರಮ ಕೈಗೊಳ್ತೀರಿ? ಈಗ ನಿನ್ನೆ ಸರ್ಕಾರಿ ಶಾಲೆಗೆ ಹೋಗಿದ್ದಾರೆ,
ನೆನ್ನೆ ಸರ್ಕಾರಿ ಶಾಲೆಗೆ ಹೋಗಿದ್ದಾರೆ ಮಕ್ಕಳುಗಳು ಇವತ್ತು ಹೋರಾಟ ಮಾಡ್ತಿದ್ದಾರೆ ಅವರ ಜೊತೆ ಮಕ್ಕಳುಗಳ ಕಂಪನಿ ಯಾರು ಜವಾಬ್ದಾರಿ ಸರ್ಕಾರ ಏನು ಮಾಡ್ತಿದೆ ಅದನ್ನ ಸ್ಪಷ್ಟವಾಗಿ ಖಂಡಿತ ಈಗ ಇವರ ಮೇಲೆ ಕ್ರಮ ವಹಿಸುವಂತದನ್ನ ಇವತ್ತು ನೋಡಿ ಇವಾಗ ಪ್ರೆಸ್ ಮೀಟ್ ಮಾಡೋದಲ್ಲ ರೀ ಸರ್ ಸುಮ್ಮನೆ ಹೇಳ್ತಿದ್ದೀರಿ ನೀವು ಅಷ್ಟೇ ಕ್ರಮ ಕ್ರಮ ಅಂತ ಅವ್ರು ಮಾಡ್ತಾನೆ ಇದ್ದಾರೆ ಬರಿ 200 ರೂಪಾಯಿ ಫೈನ್ ಕಟ್ಬಿಟ್ಟು ನಿನ್ನೆ ನಿಮ್ಮ ಅಂದ್ರೆ ನಿಮ್ಮ ಒಬ್ಬ ಸಹೋದ್ಯೋಗಿ ಬಿಜೆಪಿ ಯೋಗೇಶ್ವರೇ ಒಪ್ಪಂತಾರೆ ಡಿಕೆ ಶಿವಕುಮಾರ್ ಅವರಿಗೆ ನಮ್ಮ ಪಕ್ಷದವರೇ ಸಹಕಾರ ಕೊಡ್ತಿದ್ದಾರೆ ಅನ್ನೋದು ಅವರೇ ಬಹಿರಂಗವಾಗಿ ಪ್ರೆಸ್ ಮೀಟ್ ಮಾಡಿದ್ದಾರೆ ನಮ್ಮ ನೋಡಿ ಇವರೇ ಈಗ ನಾನು ನಿಮಗೆ ಅರ್ಥ ಆಗುತ್ತೆ ಅನ್ಸುತ್ತೆ ನಾನು ಹೇಳ್ತಿರೋದು ಡಿಕೆ ಶಿವಕುಮಾರ್ ಸರ್ ಅಂತ ಹೇಳಿ ಡಿಕೆ ಶಿವಕುಮಾರ್ ಬೈಬಿಟ್ಟಿದ್ದಾರೆ ನೀವು ಸಹ ಕೊಟ್ಟಿದ್ದೀರಾ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ ನಾನು ಹೇಳಿದ್ನಲ್ಲ ಈಗ ಬಹಳ ಸ್ಪಷ್ಟ ಅವರು ಪಾದಯಾತ್ರೆಯಲ್ಲಿ ಹೆಸರು ಮಾತಾಡ್ತಿದ್ದಾರೆ ಆ ವಿಚಾರ ಮಾತಾಡ್ತಿದ್ದಾರೆ ನೀವು ಕೋವಿಡ್ ಏನಾದ್ರು ಜಾಸ್ತಿ ಆದ್ರೆ ಅವರು ಆಗಿದ್ ಆದ್ರೆ ಮತ್ತು ಆಗ್ತಾ ಇದ್ರೆ ಮತ್ತು ಆದ್ಮೇಲೆ ಇವರಿಂದ ಕೋವಿಡ್ ರಾಜ್ಯ ಕಂಡಿತು ಅಂತ ನೀವು ಅದನ್ನ ಇವರ ಮೇಲೆ ಆರೋಪ ಮಾಡೋಕೆ ನೀವು ಅದಕ್ಕೆ ಬಿಟ್ಕೊಂಡಿದ್ದೀರ ಅಂತ ಈಗ ನೋಡಿ ಅವರು ಒಂತರ ರಾಜಕಾರಣ ಮಾಧ್ಯಮದ ಅಲ್ಲ ರಾಜಕಾರಣ ಅಲ್ಲ ನಾವು ಮಾಡ್ತಿರೋದು ರಾಜಕಾರಣ ಮಾಡ್ತಿರೋದನ್ನ ಬಯಲಿಗೆ ಎಳಿತಾ ಇದೀವಿ ಬಹಳ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ ನಿಮಗೆ ಅರ್ಥ ಆಗಬೇಕು ಇವತ್ತೇನು ನಾನು ಹೇಳಿದಿನಲ್ಲ ಇವರು ಚುನಾಯಿತ ಪ್ರತಿನಿಧಿಗಳಾಗಿರುವಂತವರು ಒಂದು ರಾಜಕೀಯ ಪಕ್ಷದ ಅಧ್ಯಕ್ಷರಾಗಿರುವಂತವರು ಮತ್ತು ಬೇರೆ ಬೇರೆ ಸ್ಥಾನದಲ್ಲಿ ಅಲಂಕಾರ ಮಾಡಿರುವಂತವರು ದೊಡ್ಡ ಸ್ಥಾನದಲ್ಲಿ ಇದ್ದಂತವರು ಇವರು ಜವಾಬ್ದಾರಿತವಾಗಿ ನಡೆಕೋಬೇಕಿತ್ತು ಜವಾಬ್ದಾರಿತವಾಗಿ ನಡೆಕೊಂಡಿಲ್ಲ ಹಾಗಾಗಿ ಇವತ್ತು ಅವರ ಮೇಲೆ ಕೇಸ್ ದಾಖಲು ಮಾಡಂತದ್ದು ಮಾಡಿದೀವಿ ಲಾ ಅಂಡ್ ಆರ್ಡರ್ ನ ಒಂದು ಚಾಲೆಂಜಿಂಗ್ ಸಿಚುಯೇಷನ್ ಇರ್ತದೆ ಒಂದು ನಿಮಿಷ ನಾನು ಉತ್ತರ ಕೊಡ್ತಿದ್ದೀನಿ ರೀ ಉತ್ತರ ಒಂದೇ ಆಗಿದೆ ನಿಮ್ಮದು ಉತ್ತರ ಒಂದನೇ ಇರಕಾಗುತ್ತೆ ಇನ್ನೇನು ಬೇರೆ ಕೊಡಕಾಗುತ್ತಾ ಉತ್ತರ ಅಷ್ಟೇ ಕೊಡ್ಲಿಕ್ಕೆ ನಾನು ಅದನ್ನೇ ಹೇಳಬೇಕು ನಾನೇನು ಉತ್ತರ ಕೊಡಬೇಕು ಆ ಉತ್ತರನ್ನೇ ಕೊಡ್ತೀನಿ ಖಂಡಿತ ಇವರು ಓಡಾಡಂಗಿಲ್ಲ ಅವರು ಓಡಾಡಂಗಿಲ್ಲ ಇವ್ರ ಮೇಲೂ ಇವತ್ತು ನೋಡಿ ನಾನು ಹೇಳ್ತಾ ಇದ್ದೀನಿ ಇವತ್ತೇನು ಇವತ್ತು ಜವಾಬ್ದಾರಿ ಇಲ್ಲದೇನೆ ನಡ್ಕೊಳ್ತಿರೋಂಥವ್ರ ಮೇಲೆ ಯಾವ ರೀತಿ ಇನ್ನ ಕ್ರಮವನ್ನು ವಹಿಸಬೇಕು ಏನನ್ನು ಮಾಡ್ಬೇಕು ಮಾಡ್ತೀವಿ ಇವತ್ತು ಲಾ ಅಂಡ್ ಆರ್ಡರ್ ಅನ್ನು ಗಮನದಲ್ಲಿ ಇಟ್ಕೊಂಡಿರೋ ಕಾರಣ ಒಂದು ರಾಜಕೀಯ ಪಕ್ಷದವಾಗಿರೋರು ಇವ್ರು ಯಾವ ರೀತಿ ಕೆಲಸ ಮಾಡಿಲ್ಲ ಇವ್ರಿಗೇನು ನಾಟಕ ಮಾಡ್ತಿರೋದು ದೊಂಬರಾಟ ಆಡ್ತಿರೋಂಥವ್ರು ಅವರ ಪೈಪೋಟಿ ಇದೆ ಬರೀ ಮುಖ್ಯಮಂತ್ರಿ ಸ್ಥಾನವನ್ನು ಗಮನದಲ್ಲಿಟ್ಕೊಂಡು ಹೋಗ್ತಿರೋದು ಅನ್ನೋದನ್ನ ಜನಕ್ಕೆ ತಿಳಿಸ್ಬೇಕಾಗಿದೆ ಇವತ್ತು ಜನಕ್ಕೆ ಭಾಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದೀವಿ ಕ್ರಮವನ್ನು ವಹಿಸಬೇಕಾಗಿರೋದನ್ನ ಕ್ರಮವನ್ನು ನಮ್ಮ ಕ್ರಮನೂ ಇವ್ರ ಮೇಲೆ ಕೇಸ್ ದಾಖಲು ಮಾಡಂತ ಮಾಡಿದೀವಿ ಮತ್ತೆ ಇನ್ನೊಂದು ಬಂಧಿಸುವಂತ ಕೆಲಸವನ್ನು ಮಾಡ್ತೀವಿ ಈಗ ಖಂಡಿತ ಇಲ್ಲ ಇವರು ಕಾಂಗ್ರೆಸ್ ರಾಜಕಾರಣಕ್ಕೆ ಜನಕ್ಕೆ ಸಮಸ್ಯೆ ಆಗ್ತಿದೆ ಇವರಿಗೆ ಎಲ್ಲಾ ಕಡೆಯಿಂದನು ಖಂಡಿಸುವಂತದಾಗಬೇಕು ಇವರನ್ನ ಬಯಲು ಎಳಿಬೇಕು ಬಯಲಿಗೆ ಎಳಿಬೇಕು ಜನಕ್ಕೆ ತಿಳಿಸಬೇಕು ಅನ್ನಂತ ಒಂದು ಪ್ರಾಮಾಣಿಕ ಮತ್ತು ಬಹಳ ಸ್ಪಷ್ಟವಾಗಿ ನಾಟಕ 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 ಅಂತ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಮಾತಾಡೋಣ ಇನ್ನನ್ನು ಇನ್ನನ್ನು ಮಾತಾಡಿ ಈಗ 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 ತಿರ್ಗಾ ರಿವ್ಯೂ ಮಾಡೋಂಥದ್ದಾಗುತ್ತೆ ಏನೇನು ಕ್ರಮ ವಹಿಸಬೇಕು ಅದನ್ನು ಕ್ರಮ ವಹಿಸುವಂಥದ್ದು ಗಮನಿಸಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆಯನ್ನು ಮಾಡಿ ಏನು ಮಾಡಬೇಕು ಅಂತ ನಿಶ್ಚಯ ಮಾಡಿ ಎಲ್ಲರಿಗೂ ಏ ಖಂಡಿತ ಖಂಡಿತ ನಮ್ಮ ಆರೋಗ್ಯ ಕಾಪಾಡ್ಕೊಳ್ತೀವಿ ಏ ಖಂಡಿತ ಪತ್ರಿಕಾಗೋಷ್ಠಿ ಪತ್ರಿಕಾಗೋಷ್ಠಿ ಮುಗೀತು ಎಲ್ಲರಿಗೂ ಧನ್ಯವಾದಗಳು ನಾನು ಈಗ ಮಾಸ್ಕ್ ಅನ್ನು ಹಾಕ್ತೇನೆ ಏನು ಪ್ರಮುಖವಾಗಿ ಕೇಳ್ತೀನಿ ಹೇಳಲ್ಲ ಇಲ್ಲನು ಈಗಲೂ ಹೇಳಲ್ಲ ಗಂಡಸ್ತನ ಇರೋರು ಕೆಲಸ ಮಾಡ್ತೀವಿ ಗಂಡಸ್ತನ ಇಲ್ದಾದ್ರೆ ನೋಡ್ತಾ ಇರ್ತಾರೆ ಥ್ಯಾಂಕ್ ಯು
ಸರಿಯಮ್ಮ ಸರಿಯಮ್ಮ.